ಇದು ಬೀದರ್ನ ಉಮಾಮಹೇಶ್ವರ ದೇವಾಲಯ. ಬಸವ ಕಲ್ಯಾಣದಿಂದ ಸ್ವಲ್ಪ ದೂರದಲ್ಲೇ ಪಶ್ಚಿಮಕ್ಕೆ ಎರಡು ಜೋಡು ದೇವಾಲಯಗಳನ್ನು ಕಾಣಬಹುದು. ಒಂದನೇ ಸೋಮೇಶ್ವರನ ಎರಡನೇ ಮಗನಾದ ಆರನೇ ವಿಕ್ರಮಾದಿತ್ಯನ ಅವಧಿಯಲ್ಲಿ ಅತ್ಯುನ್ನತ ವಾಸ್ತುಶಿಲ್ಪ ದೇವಾಲಯಗಳು ನಿರ್ಮಾಣಗೊಂಡವು. ಅವೇ ಉಮಾಮಹೇಶ್ವರ ದೇವಾಲಯಗಳು. ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ದೇವಾಲಯದ ಗರ್ಭಗೃಹ ಚೌಕಾಕಾರದಲ್ಲಿದೆ. ದೇವಾಲಯದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಸಭಾಮಂಟಪವಿದ್ದು ಅದರ ಸುತ್ತಲೂ ರಕ್ಷಾಸನವಿದೆ. ಇವುಗಳ ಸುತ್ತ ನಗ್ನ ನರ್ತನ, ಡಮರುಗ ನರ್ತನ, ವೀಣಾವಾದನ, ಮಾದಂಗ ಮುಂತಾದ ವಿವಿಧ ಭಾವಭಂಗಿಗಳು ಮನಮೋಹಕವಾಗಿವೆ. ಪಾರ್ವತಿ ದೇವಾಲಯವು ಕೂಡ ಮಹಾದೇವ ದೇವಾಲಯದ ಮಾದರಿಯಲ್ಲಿದೆ. ಮಧ್ಯದಲ್ಲಿ ಉಮಾಮಹೇಶ್ವರ ವಿಗ್ರಹವಿದೆ. ಮಹಾದೇವ ದೇವಾಲಯ, ನೀಲಕಂಠೇಶ್ವರ ದೇವಾಲಯ, ಗಣೇಶ ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ನಾಳೆ ಮತ್ತೊಂದು ದೇವಾಲಯದೊಂದಿಗೆ ಭೇಟಿಯಾಗೋಣ.